ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಬಗ್ಗೆ ತಿಳಿದೇ ಇರುತ್ತೆ. ಕನ್ನಡದ ಕುಲತಿಲಕ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅಮೋಘ ಅಭಿನಯ ವೀಕ್ಷಕರ ಕಣ್ಣುಗಳಲ್ಲೇ ಮೇಳೈಸಿ ಬಿಡುತ್ತೆ, ನಮ್ಮನ್ನ ಪೌರಾಣಿಕ ಲೋಕಕ್ಕೆ ಕೊಂಡೊಯ್ದು ಬಿಡುತ್ತೆ. ಅಷ್ಟರ ಮಟ್ಟಿಗೆ ಆ ಸಿನಿಮಾದ ಸಂಭಾಷಣೆ, ನಿರ್ದೇಶನ, ಕಥಾಹಂದರ ಮೂಡಿ ಬಂದಿದೆ. ಅಲ್ಲಿ ಅಭಿನಯಿಸಿದ ನಟ ನಟಿಯರ ಪಾತ್ರಗಳು ನಿಜಕ್ಕೂ ಅತ್ಯದ್ಭುತ ಮತ್ತು ಅಮೋಘವೇ. ವೈಕುಂಠದಿಂದ ಶ್ರೀಮನ್ನಾರಾಯಣ ಭೂಲೋಕಕ್ಕೆ ಲಕ್ಷ್ಮಿಯನ್ನರಸುತ್ತಾ ಬಂದದ್ದು, ವೆಂಕಟೇಶ್ವರನಾಗಿ ತಿರುಮಲದ ಶಿಲಾತೋರಣದ ಮೂಲಕ ಭೂಮಿಗೆ ಕಾಲಿಟ್ಟಿದ್ದು, ಬಕುಳಾದೇವಿಯ ಮಗನಾಗಿದ್ದು, ನಂತರ ವೇದಾವತಿಯ ಇಂಗಿತದಂತೆ ಪದ್ಮಾವತಿ ದೇವಿಯನ್ನ ವಿವಾಹವಾಗಿದ್ದು, ನಂತರ ಪದ್ಮಾವತಿ ಸಮೇತವಾಗಿ ನೆಲೆಸಿದ್ದು, ಇವೆಲ್ಲ ದೃಶ್ಯಗಳು ಎಂದೆಂದಿಗೂ ಮರೆಯಲಾಗದ್ದು. ಇವತ್ತಿನ ಸಂಚಿಕೆಯಲ್ಲಿ ಪದ್ಮಾವತಿ ದೇವಿಯ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ಕಥಾನಕವನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪದ್ಮಾವತಿ ದೇವಿಯನ್ನ ವೇದವತಿಯ ಅವತಾರವೆನ್ನಲಾಗತ್ತೆ. ಅಲ್ಲದೆ ಪದ್ಮಾವತಿಯನ್ನ ಅಲಮೇಲು ಮಂಗ ಎಂದು ಕರೆಯಲಾಗತ್ತೆ. ಅಲ್ಲದೆ ವಿಷ್ಣುವಿನ ರೂಪವಾದ ವೆಂಕಟೇಶ್ವರನ ಪತ್ನಿ. ಪದ್ಮಾವತಿಯು ಲಕ್ಷ್ಮೀದೇವಿಯ ಅವತಾರ ಎಂದು ಪರಿಗಣಿಸಲಾಗಿದೆ. ಪದ್ಮಾವತಿಯ ಪ್ರಮುಖ ದೇವಾಲಯವೆಂದರೆ ತಿರುಪತಿಯ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮವಾರಿ ದೇವಾಲಯ. ಸಂಪ್ರದಾಯದ ಪ್ರಕಾರ ತಿರುಪತಿಗೆ ಹೋಗುವ ಪ್ರತಿಯೊಬ್ಬ ಯಾತ್ರಿಕನು ಕೂಡ ತಿರುಮಲದಲ್ಲಿ ನೆಲೆಸಿದ ವೆಂಕಟೇಶ್ವರ ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ತಾಯಿಯ ಅನುಗ್ರಹವನ್ನು ಪಡೆಯಬೇಕು ಎನ್ನುವ ಪದ್ಧತಿ ಇದೆ. ಹಾಗಿದ್ದಲ್ಲಿ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಇನ್ನು ಇದಕ್ಕೆ ಆಧಾರವೆಂಬಂತೆ ಪೌರಾಣಿಕ ಕಥೆಯೂ ಇದೆ. ಅದೇನೆಂದರೆ, ಒಮ್ಮೆ ನಾರದರು ಕೆಲವು ಋತ್ವಿಕರು ಪವಿತ್ರ ಯಜ್ಞವನ್ನು ಮಾಡುತ್ತಿರುವುದನ್ನು ಗಮನಿಸ್ತಾರೆ. ಆದರೆ ಯಜ್ಞವು ಯಾರಿಗೆ ಪ್ರಯೋಜನವನ್ನು ನೀಡಬೇಕೆಂದು ನಿರ್ಧರಿಸಲು ಸಾಧ್ಯವಾಗದ ಹಿನ್ನೆಲೆ ನಾರದರು ಭೃಗು ಋಷಿಗಳನ್ನು ಆ ಕಾರ್ಯಕ್ಕೆ ನೇಮಿಸ್ತಾರೆ. ಅದಕ್ಕಾಗಿ ಮೂರು ಲೋಕಗಳನ್ನು ಸುತ್ತಿ ಅದಕ್ಕೆ ಯೋಗ್ಯನಾದ ದೇವತೆಯನ್ನು ಹುಡುಕಲು ಮುಂದಾದ ಭೃಗು ಮಹರ್ಷಿ ಇದೇ ಕಾರ್ಯದಲ್ಲಿ ಹುಡುಕುತ್ತಾ ಸತ್ಯಲೋಕಕ್ಕೆ ಭೇಟಿ ನೀಡಿದ. ಅಲ್ಲಿ ಬ್ರಹ್ಮನು ಒಂದು ಮುಖದಿಂದ ವೇದಗಳನ್ನು ಪಠಿಸುತ್ತಾ, ಮತ್ತೊಂದು ಮುಖದಿಂದ ನಾರಾಯಣನ ಹೆಸರನ್ನು ಉಚ್ಚರಿಸುತ್ತಾ, ಮತ್ತು ಮೂರನೆಯ ಮುಖದಿಂದ ಸರಸ್ವತಿ ದೇವಿಯನ್ನು ನೋಡುತ್ತಾ ನಿರತನಾಗಿದ್ದ. ಆ ಕ್ಷಣ ಭೃಗು ಮಹರ್ಷಿಗಳ ಆಗಮನವನ್ನು ಆತ ಗಮನಿಸಲಿಲ್ಲ. ಆಗ ಭೃಗು ಮಹರ್ಷಿಗಳಿಗೆ ತಡೆಯಲಾರದ ಕೋಪ ಬಂತು. ಎರಡು ಮೂರು ಬಾರಿ ಬ್ರಹ್ಮದೇವನೆಂದು ಕರೆದರೂ ಕೂಡ ಸಂಗೀತ ಲಹರಿಯಲ್ಲಿ ಭಾವ ತಲ್ಲೀನನಾಗಿ ಮೈಮರೆತು ಕುಳಿತಂತೆ ನಟಿಸುತ್ತಿದ್ದ ಬ್ರಹ್ಮ. ಆದರೆ ಭೃಗು ಮಹರ್ಷಿಗಳ ಕೋಪ ನೆತ್ತಿಗೇರಿ, ಇನ್ನೂ ನಿನ್ನನ್ನು ಭೂಲೋಕದಲ್ಲಿ ಯಾರೂ ಪೂಜಿಸದಿರಲಿ ಎಂದು ಶಾಪವನ್ನು ನೀಡಿ ಅಲ್ಲಿಂದ ಶಿವನ ವಾಸಸ್ಥಾನವಾದ ಕೈಲಾಸಕ್ಕೆ ತೆರಳುತ್ತಾನೆ. ಆದರೆ ಅಲ್ಲಿಯೂ ಶಿವ ತನ್ನ ಪತ್ನಿ ಪಾರ್ವತಿಯೊಂದಿಗೆ ನಾಟ್ಯೋನ್ಮಾದದಲ್ಲಿ ಮಗ್ನನಾಗಿದ್ದ. ಭೃಗು ಮುನಿಗಳ ಆಗಮನನ್ನ ಶಿವ ಗಮನಿಸದಾದ. ಅಲ್ಲಿಯೂ ಮುಖಭಂಗ ಅನುಭವಿಸಿದ ಭೃಗು ಮುನಿಗಳು ನಿನ್ನ ಲಿಂಗ ರೂಪದಲ್ಲೇ ಪೂಜಿಸಲಿ ಎಂದು ಶಾಪವಿತ್ತು ವೈಕುಂಠವಾಸಿ ಶ್ರೀಮನ್ನಾರಾಯಣನಲ್ಲಿಗೆ ತೆರಳಿದ. ಆದರೆ ತ್ರಿಮೂರ್ತಿಗಳ ಆಟದ ಮಧ್ಯೆ ಭೃಗುಮುನಿಗೆ ಪಾಠವಾಗಿತ್ತು. ಅಲ್ಲಿ ವಿಷ್ಣು ಒರಗಿದ ಭಂಗಿಯಲ್ಲಿ ನಗುತ್ತಾ ಧ್ಯಾನಿಸುತ್ತಿದ್ದ. ಪತಿ ಲಕ್ಷ್ಮಿಯು ನಾರಾಯಣನ ಸೇವೆ ಮಾಡುತ್ತಿದ್ದು. ಆದರೆ ಭೃಗು ಮಹರ್ಷಿ ಬಂದಿದ್ದೇ ಅರಿಯದೆ ಯೋಗ ನಿದ್ದೆಗೆ ಜಾರಿಬಿಟ್ಟಿರ್ತಾನೆ ವಿಷ್ಣು. ಕೋಪಗೊಂಡ ಭೃಗು ಮಹರ್ಷಿ ವಿಷ್ಣುವಿನ ವಕ್ಷಸ್ಥಳಕ್ಕೆ ಒದ್ದು ಲಕ್ಷ್ಮಿಯನ್ನು ಕೆರಳಿಸಿದ. ಆದರೆ ಶಾಂತನಾದ ವಿಷ್ಣುವು ಭೃಗುವಿಗೆ ಕ್ಷಮೆಯಾಚಿಸಿ ಭೃಗುವನ್ನು ಸತ್ಕರಿಸಿ ಅವನ ಕಾಲುಗಳನ್ನು ನಯವಾಗಿ ಒತ್ತುತ್ತಾ ಅಂಗಾಲಿನಲ್ಲಿದ್ದ ದುರಹಂಕಾರದ ಕಣ್ಣನ್ನು ಕಿತ್ತು ಭೃಗು ಮುನಿಯ ಅಹಂ ಮುರಿಯುತ್ತಾನೆ ಶ್ರೀನಾರಾಯಣ. ನಂತರ ತನ್ನ ತಪ್ಪಿನ ಅರಿವಾಗಿ ಭೃಗುಮುನಿ ಶ್ರೀಮನ್ನಾರಾಯಣನ ಸೇವೆ ಮಾಡಿ ಆದ ಪ್ರಮಾದಕ್ಕೆ ಕ್ಷಮೆಯಾಚಿಸಿ ವೈಕುಂಠದಿಂದ ತೆರಳುತ್ತಾನೆ. ಇತ್ತ ಲಕ್ಷ್ಮಿಗೆ ತನ್ನ ಪತಿಗಾದ ಅವಮಾನ ಹಾಗೂ ನಾರಾಯಣನ ನಡೆಯಲ್ಲಿ ನಿರಾಸೆ ಮೂಡಿಸಿತು. ಆದ್ದರಿಂದ ಲಕ್ಷ್ಮೀದೇವಿ ವೈಕುಂಠವನ್ನು ತೊರೆದು ಭೂಮಿಗೆ ಹೊರಟು ಬಿಡ್ತಾಳೆ. ಇತ್ತ ಕಡೆ ಲಕ್ಷ್ಮಿಯ ನರಸುತ್ತ ವಿಷ್ಣು ವೆಂಕಟೇಶ್ವರನಾಗಿ ತಿರುಮಲ ಬೆಟ್ಟಕ್ಕೆ ಆಗಮಿಸಿ ಲಕ್ಷ್ಮಿಯನ್ನು ಹರಸುತ್ತ ಬಕುಳಾದೇವಿಯ ಆಶ್ರಮವನ್ನು ಸೇರ್ತಾನೆ. ತಾಯಿ ಬಕುಳಾದೇವಿಯೇ ಶ್ರೀನಿವಾಸ ಎಂಬ ಹೆಸರನ್ನ ನಾಮಕರಣ ಮಾಡ್ತಾಳೆ. ಹೀಗೆ ಆ ರಾಜ್ಯವನ್ನು ಆಳುತ್ತಿದ್ದ ಆಕಾಶರಾಜ ಧರಣಿ ದೇವಿ ದಂಪತಿಯರಿಗೆ ವಿವಾಹವಾಗಿ ಹಲವು ವರ್ಷಗಳಾದರೂ ಸಂತಾನವಿರಲಿಲ್ಲ. ಅನೇಕ ವ್ರತಗಳನ್ನು ಆಚರಿಸಿದ್ರು, ಅನೇಕ ಪುಣ್ಯ ತೀರ್ಥಗಳನ್ನು ದರ್ಶನ ಮಾಡಿದ್ರು, ಆದರೂ ಫಲ ಸಿಗಲಿಲ್ಲ. ಅವರ ಆಸ್ಥಾನ ಜ್ಯೋತಿಷ್ಯರ ಸಲಹೆಯಂತೆ ಆಕಾಶರಾಜ ಪುತ್ರ ಕಾಮೇಷ್ಠಿ ಯಜ್ಞ ಮಾಡಲು ನಿಶ್ಚಯಿಸಿದ. ಒಂದು ಸುಮುಹೂರ್ತವನ್ನು ನಿಶ್ಚಯಿಸಿ ಬ್ರಾಹ್ಮಣರು ಯಜ್ಞ ಮಾಡುವುದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸ್ತಾರೆ. ಯಜ್ಞಶಾಲೆಯನ್ನು ಪರಿಶುದ್ಧಗೊಳಿಸುವ ಅಂಗವಾಗಿ ಮೊದಲಿಗೆ ತಾನು ಸ್ವಯಂ ಹಲದಿಂದ ಭೂಮಿಯನ್ನು ಅಗೆಯಲು ಪ್ರಾರಂಭಿಸಿದ. ಸ್ವಲ್ಪ ಹೊತ್ತಿನಲ್ಲೇ ಹಲಕ್ಕೆ ಯಾವುದೋ ವಸ್ತು ತಗುಲಿದ ಶಬ್ದ ಕೇಳಿಸುತ್ತೆ. ಏನೋ ಇದೆಯೆಂದು ಆಶ್ಚರ್ಯದಿಂದ ಬಗ್ಗಿ ನೋಡಿದಾಗ ಒಂದು ಬಂಗಾರದ ಪೆಟ್ಟಿಗೆ ಕಾಣಿಸ್ತು.
ಕೂಡಲೇ ಆಕಾಶರಾಜ ಭಾರ್ಯ ಧರಣಿ ದೇವಿಯನ್ನು ಕರೆದು ಆ ಪೆಟ್ಟಿಗೆಯನ್ನು ಬಿಚ್ಚಿ ನೋಡಿದ. ಅಷ್ಟೇ, ಆ ದಂಪತಿಗಳಿಗೆ ಬಹಳ ಪರಮಾಶ್ಚರ್ಯವಾಯಿತು. ಆ ಪೆಟ್ಟಿಗೆಯಲ್ಲಿ ಸಹಸ್ರದಳ ಕಮಲದ ಮಧ್ಯೆ ದಿವ್ಯ ತೇಜಸ್ಸು ಹೊಂದಿದ ಒಂದು ಅಂಬೆಗಾಲಿಡುವ ಹೆಣ್ಣು ಶಿಶು ಕಾಣಿಸಿಕೊಳ್ಳುತ್ತೆ. ಇಷ್ಟರಲ್ಲಿ ಒಂದು ಆಕಾಶವಾಣಿ ಕೇಳಿಸ್ತು. ಓ ರಾಜ, ಈ ಶಿಶು ಸಾಮಾನ್ಯ ಬಾಲಿಕೆ ಎಂದು ಭಾವಿಸಬೇಡ. ಈಕೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅಂಶದಿಂದ ಜನಿಸಿದವಳು. ಇವಳಿಂದ ದಂಪತಿಗಳಾದ ನಿಮ್ಮ ಜನ್ಮ ಸಾರ್ಥಕವಾಗಿದೆ. ಈ ಬಾಲಿಕಾ ಮುಂದೆ ನಿಮಗೆ ಅಖಂಡ ಕೀರ್ತಿ ತರುವವಳಾಗಿದ್ದಾಳೆ. ಈ ಶಿಶುವಿನ ಮೂಲಕ ನಿನ್ನ ವಂಶದ ಮುಂದಿನ ಪರಂಪರೆ ಉದ್ಧಾರ ಹೊಂದುವುದು ಎಂದು. ಆಗ ಆಕಾಶರಾಜ ದಂಪತಿಯರು ಆನಂದದಿಂದ ಯಜ್ಞ ಪೂರ್ತಿ ಮಾಡಿ ಆ ಶಿಶುವನ್ನ ಅಂತಃಪುರಕ್ಕೆ ತೆಗೆದುಕೊಂಡು ಹೋಗಿ ಪದ್ಮಾವತಿ ಎಂದು ನಾಮಕರಣ ಮಾಡ್ತಾರೆ. ಪದ್ಮಾವತಿ ಸಿಕ್ಕಿದ ಶುಭ ವಿಶೇಷದೊಂದಿಗೆ ಆ ದಂಪತಿಗಳಿಗೆ ಸ್ವಲ್ಪ ಕಾಲದಲ್ಲೇ ಒಂದು ಗಂಡು ಮಗು ಜನಿಸುತ್ತೆ. ಆ ಬಾಲಕನಿಗೆ ವಸುನಾಯಕನೆಂದು ನಾಮಕರಣ ಮಾಡ್ತಾರೆ. ಪದ್ಮಾವತಿ ವಸುನಾಯಕರಿಬ್ಬರು ಮುದ್ದಾಗಿ ಆಡುತ್ತಾ ಹಾಡುತ್ತಾ ಬೆಳೆದು ದೊಡ್ಡವರಾಗ್ತಾರೆ. ಪದ್ಮಾವತಿ ಅತಿಲೋಕ ಸೌಂದರ್ಯವತಿಯಾಗಿ ರೂಪುಗೊಳ್ತಾಳೆ. ರತಿದೇವಿಯಂತೆ ಅಂದ, ಸರಸ್ವತಿ ದೇವಿಯಂತೆ ವಿದ್ಯೆ ವಿನಯಗಳು, ಗೌರಿ ದೇವಿಯಂತೆ ವರ್ಚಸ್ಸು, ಲಕ್ಷ್ಮೀ ದೇವಿಯಂತೆ ತೇಜಸ್ಸು ಅಲಂಕಾರಗಳೊಂದಿಗೆ ಜಗತ್ತಿನಲ್ಲೇ ಅತ್ಯದ್ಭುತ ಸೌಂದರ್ಯ ರಾಶಿಯಾಗಿ ಮೆರೀತಾಳೆ. ಒಂದು ದಿನ ನಾರದ ಮಹರ್ಷಿ ಲೋಕವಿಹಾರ ಮಾಡುತ್ತಾ ಆ ರಾಜ್ಯಕ್ಕೆ ಬಂದು ಆಕಾಶರಾಜ ಧರಣಿದೇವಿ ದಂಪತಿಗಳಿದ್ದಲ್ಲಿಗೆ ಬಂದ. ಅಲ್ಲಿ ಇದ್ದ ಪದ್ಮಾವತಿಯನ್ನು ನೋಡಿ ಆ ದಂಪತಿಗಳಿಗೆ ಹೀಗೆ ಹೇಳಿದ. ಓ ರಾಜ ದಂಪತಿಗಳಿರ, ನೀವು ಧನ್ಯರು. ಈ ಪದ್ಮಾವತಿ ಸಾಮಾನ್ಯ ಯುವತಿಯಲ್ಲ, ಈಕೆ ಸಾಕ್ಷಾತ್ ದೇವಿ ಅಂಶದಿಂದ ಜನಿಸಿದವಳು. ನಿಮಗೆ ಶೀಘ್ರದಲ್ಲೇ ಶ್ರೀಮನ್ನಾರಾಯಣನು ಅಳಿಯನಾಗಿ ಬರಲಿದ್ದಾನೆ ಎಂದು ಹೇಳಿ ಪದ್ಮಾವತಿಗೆ ಶೀಘ್ರವೇ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಆಶೀರ್ವದಿಸಿ ಲೋಕ ಸಂಚಾರಕ್ಕೆ ತೆರಳಿದ. ಈ ರೀತಿ ಕಾಲ ಕಳೆಯುತ್ತಿರಲು ಅಲ್ಲಿ ಬಕುಳಾದೇವಿ ಆಶ್ರಮದಲ್ಲಿ ಶ್ರೀನಿವಾಸನು ಬಕುಳಾ ಮಾತೆಯ ಉಪಚಾರಗಳಿಂದ ಸಂತೋಷದಿಂದ ಕಾಲ ಕಳೆಯುತ್ತಿದ್ದ. ಒಂದು ದಿನ ಶ್ರೀನಿವಾಸ ಬೇಟೆಗೆ ಹೋಗಬೇಕೆಂದು ಆಲೋಚಿಸಿದ. ಇದನ್ನ ತಾಯಿಯೊಡನೆ ಹೇಳಲು ಬಕುಳಾದೇವಿ ಶ್ರೀನಿವಾಸನೊಡನೆ, ಮಗನೇ, ನೀನು ತುಂಬಾ ಸುಕುಮಾರನು. ಕ್ರೂರ ಮೃಗಗಳ ಬೇಟೆ ತುಂಬಾ ಪ್ರಮಾದದಿಂದ ಕೂಡಿದ್ದು, ಹೋಗಬೇಡ ಮಗನೇ ಎಂದು ಬುದ್ಧಿವಾದವನ್ನ ಹೇಳ್ತಾಳೆ. ಅದಕ್ಕೆ ಶ್ರೀನಿವಾಸನು, ತಾಯಿ ನೀನೇನು ಚಿಂತೆ ಮಾಡಬೇಡ, ಆ ಮೃಗಗಳು ನನ್ನನ್ನು ಏನೂ ಮಾಡಲಾರವು, ನಾನು ಬೇಗನೆ ಬೇಟೆಯಾಡಿ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿ ಬಕುಳಾ ಮಾತೆಯಿಂದ ಬೀಳ್ಕೊಟ್ಟು ಬೇಟೆಗೆ ಹೋದ. ಸ್ವಲ್ಪ ಹೊತ್ತು ಬೇಟೆಯಾಡಿದ ನಂತರ ಆಲಸ್ಯಗೊಂಡ ಶ್ರೀನಿವಾಸನು ಸಮೀಪದಲ್ಲೇ ಇರುವ ಒಂದು ಜಲಾಶಯವನ್ನು ನೋಡಿ ಅಲ್ಲಿ ಸ್ವಲ್ಪ ನೀರು ಕುಡಿದು ಮುಖವನ್ನು ತೊಳೆದು ಸ್ವಲ್ಪ ಹೊತ್ತು ಪಕ್ಕದಲ್ಲೇ ಇದ್ದ ವನದಲ್ಲಿ ವಿಶ್ರಮಿಸಿದ. ಇಷ್ಟರಲ್ಲಿ ಶ್ರೀನಿವಾಸನಿಗೆ ಒಮ್ಮೆಲೆ ಕಿಲಕಿಲ ಎಂದು ನಗುವ ಶಬ್ದ ಕೇಳಿಸ್ತು. ಈ ನಗು ಎಲ್ಲಿಂದ ಬರುತ್ತಿದೆ ಎಂದು ಆಲೋಚಿಸುತ್ತಿರುವಾಗಲೇ ಎದುರಿಗೆ ಗಿಡ ಮರಗಳ ಮಧ್ಯೆ ಬರುತ್ತಿರುವ ಒಂದು ಅದ್ಭುತ ಸೌಂದರ್ಯ ರಾಶಿ ಶ್ರೀನಿವಾಸನ ಕಣ್ಣಿಗೆ ಬಿತ್ತು. ಅವಳು ಬೇರಾರೂ ಅಲ್ಲ, ಇಷ್ಟ ಸಖಿಯರೊಂದಿಗೆ ವನವಿಹಾರಕ್ಕಾಗಿ ಬಂದ ರಾಜಕುಮಾರಿ ಪದ್ಮಾವತಿ. ಪದ್ಮಾವತಿಯ ಸೌಂದರ್ಯವನ್ನು ನೋಡಿ ಶ್ರೀನಿವಾಸನ ಬಾಯಿಯಿಂದ ಮಾತು ಹೊರಡಲಿಲ್ಲ. ಪದ್ಮಾವತಿಯು ಕೂಡ ಶ್ರೀನಿವಾಸನ ಅದ್ಭುತ ತೇಜಸ್ಸಿಗೆ ಆಶ್ಚರ್ಯದಿಂದ ಕಣ್ಣು ಮಿಟುಕಿಸದೆ ನೋಡ್ತಾಳೆ. ಇಷ್ಟರಲ್ಲಿ ಪರಪುರುಷನನ್ನ ಈ ರೀತಿ ನೋಡುವುದೇ ಎಂದು ಮನಸ್ಸಿನಲ್ಲೇ ನೆನೆದು ಕೂಡಲೇ ಮುಖವನ್ನ ಪಕ್ಕಕ್ಕೆ ತಿರುಗಿಸ್ತಾಳೆ. ಶ್ರೀನಿವಾಸನು ಅವಳನ್ನು ಸಮೀಪಿಸಿ, ಓ ಸುಂದರಿ, ನೀನ್ಯಾರು? ಜಗತ್ತಿನ ಸೌಂದರ್ಯವೆಲ್ಲ ನಿನ್ನಲ್ಲೇ ಇದೆ. ನಿನ್ನಿಂದ ನಾನು ಆಕರ್ಷಿತನಾಗಿದ್ದೇನೆ. ನಿನ್ನನ್ನು ಪತ್ನಿಯಾಗಿ ಪಡೆಯದಿದ್ದರೆ ನನ್ನ ಜೀವನವೇ ವ್ಯರ್ಥವೆಂದು ತೋರುತ್ತದೆ. ನಿನ್ನ ತಂದೆ ತಾಯಿಯರು ಯಾರು, ಅವರನ್ನು ತಕ್ಷಣವೇ ಭೇಟಿ ಮಾಡಿ ಈ ವಿಷಯವನ್ನು ಮಾತನಾಡಿ ನಿನ್ನನ್ನು ವಿವಾಹ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದ್ದೇನೆ. ಈ ನಿರ್ಣಯವು ಬದಲಿಸಲಾಗದಂಥದ್ದು. ನಿನ್ನನ್ನು ಬಿಟ್ಟು ಬೇರೆ ಕನ್ಯೆಯನ್ನು ವಿವಾಹವಾಗಲಾರೆ ಎಂದು ಹೇಳಿದ ಶ್ರೀನಿವಾಸ. ಆಗ ಪದ್ಮಾವತಿಯ ಸಖಿಯರು ಶ್ರೀನಿವಾಸನಲ್ಲಿ, ನೀನ್ಯಾರು, ಎಲ್ಲಿಂದ ಬಂದಿರುವೆ, ನಿನ್ನ ಮಾತಿಗೆ ಏನಾದರೂ ಅರ್ಥವಿದೆಯಾ, ಇವಳು ಯಾರೆಂದು ತಿಳಿದಿರುವೆ, ಈಕೆ ಈ ದೇಶವನ್ನಾಳುವ ಆಕಾಶ ರಾಜನ ಪ್ರಿಯ ಪುತ್ರಿ ಪದ್ಮಾವತಿ, ಸಾಮಾನ್ಯನಾದ ನೀನೆಲ್ಲಿ, ರಾಜಕುಮಾರಿಯಾದ ಇವಳೆಲ್ಲಿ, ಇವಳನ್ನು ವಿವಾಹವಾಗುವ ಆಲೋಚನೆಯನ್ನು ಬಿಟ್ಟು ತಕ್ಷಣವೇ ನಿನ್ನ ಮನೆಗೆ ಹಿಂತಿರುಗು ಎಂದು ಹೇಳಿ ಅಲ್ಲಿಂದ ಎಲ್ಲರೂ ಹಿಂತಿರುಗಿ ಹೋಗ್ತಾರೆ. ಸಖಿಯರಿಂದ ಕೂಡಿಕೊಂಡು ಹೋಗುತ್ತಿರುವ ಪದ್ಮಾವತಿ ಒಂದು ಬಾರಿ ಹಿಂತಿರುಗಿ ಶ್ರೀನಿವಾಸನನ್ನ ಮೇಲಿಂದ ಕೆಳಗೆ ನೋಡ್ತಾಳೆ. ಆ ನೋಟದಿಂದ ಶ್ರೀನಿವಾಸ ಮತ್ತಷ್ಟು ಉಬ್ಬಿ ತಬ್ಬಿಬ್ಬಾದ. ಆಶ್ರಮಕ್ಕೆ ಸೇರಿದ ಶ್ರೀನಿವಾಸ ಬಕುಳಾ ಮಾತೆಗೆ ಜರುಗಿದ ವಿಷಯವೆಲ್ಲವನ್ನು ವಿವರಿಸಿದ. ಪದ್ಮಾವತಿಯನ್ನ ಬಿಟ್ಟು ಬೇರೆ ಯಾರನ್ನು ವಿವಾಹವಾಗಲಾರೆ ಎಂದ. ಅದಕ್ಕೆ ಬಕುಳಾ ಮಾತೆ ಶ್ರೀನಿವಾಸನಲ್ಲಿ ಹೇಳ್ತಾಳೆ, ಮಗನೇ, ಅತಿ ಸಾಮಾನ್ಯರಾದ ನಾವೆಲ್ಲಿ, ಎಲ್ಲೋ ಅಂತಃಪುರದಲ್ಲಿ ವಾಸ ಮಾಡುತ್ತಿರುವ ಆ ಪದ್ಮಾವತಿಯಲ್ಲಿ, ದಯವಿಟ್ಟು ಆಲೋಚನೆಯನ್ನ ಬಿಟ್ಟು ಬಿಡು ಮಗನೇ ಎಂದಳು. ಆದರೆ ಶ್ರೀನಿವಾಸ ಕೇಳಲಿಲ್ಲ. ಅಲ್ಲಿ ಅಂತಃಪುರದಲ್ಲಿ ಪದ್ಮಾವತಿಯ ಪರಿಸ್ಥಿತಿ ಕೂಡ ಹೀಗೆಯೇ ಇದೆ.
ಉದ್ಯಾನವನದಲ್ಲಿ ಶ್ರೀನಿವಾಸನನ್ನ ನೋಡಿದ ರಾತ್ರಿ ಅವಳ ಕಣ್ಣಿಗೆ ನಿದ್ರೆ ಹತ್ತಲಿಲ್ಲ. ರಾತ್ರಿಯೆಲ್ಲ ಶ್ರೀನಿವಾಸನ ರೂಪವೇ ಕಣ್ಣಿನ ಮುಂದೆ ಕಾಣಿಸುತ್ತಿತ್ತು. ನಿದ್ರೆಯಿಲ್ಲದೆ ಕೃಶಳಾದ ಕುಮಾರಿಯನ್ನ ಬೆಳಗ್ಗೆ ನೋಡಿದ ತಾಯಿ ಧರಣಿದೇವಿಗೆ ಪದ್ಮಾವತಿ ಯಾಕೆ ಹೀಗಿದ್ದಾಳೆ ಎಂದು ಅರ್ಥವೇ ಆಗಲಿಲ್ಲ. ಪದ್ಮಾವತಿ ಮಾತ್ರ ತಾಯಿ ಎಷ್ಟೇ ಕೇಳಿದರೂ ಕೂಡ ಕಾರಣ ಹೇಳಲಿಲ್ಲ. ದಿನ ಕಳೆದಂತೆ ಪದ್ಮಾವತಿಯ ವಿರಹ ವೇದನೆ ಹೆಚ್ಚಾಗುತ್ತಾ ಹೋಯಿತು. ಯಾವ ಆಹಾರವನ್ನು ತಿನ್ನಬೇಕೆಂದು ತೋರಲಿಲ್ಲ. ಆಟ ಪಾಠಗಳನ್ನು ಬಿಟ್ಟು ಬಿಟ್ಲು. ಯಾವ ವಿಷಯದಲ್ಲೂ ಮನಸ್ಸು ಹೋಗಲಿಲ್ಲ. ಎಲ್ಲ ಕಾಲದಲ್ಲೂ ಶ್ರೀನಿವಾಸನೇ ತಲೆಯಲ್ಲಿ ತಿರುಗುತ್ತಿದ್ದಾನೆ. ಮನಸ್ಸಿನಲ್ಲಿ ಒಂದೇ ಆಲೋಚನೆ, ತಾಯಿ ತಂದೆಯರಿಗೆ ಈ ವಿಷಯ ಹೇಳಿದ್ರೆ ಸಾಮಾನ್ಯನಾದ ಒಬ್ಬನಿಗೆ ತನ್ನನ್ನು ಕೊಟ್ಟು ವಿವಾಹ ಮಾಡಲು ಎಷ್ಟು ಮಾತ್ರವೂ ಒಪ್ಪಿಕೊಳ್ಳಲಾರರು ಎಂದು ಆಕೆ ಪರಿತಪಿಸತೊಡಗಿದ್ಲು. ಆದ್ದರಿಂದ ಒಂದು ಕಡೆ ಶ್ರೀನಿವಾಸನನ್ನ ಮರೆಯಲಾರದ, ಇನ್ನೊಂದು ಕಡೆ ತಾಯಿ ತಂದೆಯರಿಗೆ ಈ ವಿಷಯ ಹೇಳಲಾರದೆ ಬಹಳ ವ್ಯಥೆ ಪಡುತ್ತಾ ನಿದ್ರೆ ಆಹಾರ ಬಿಟ್ಟು ದಿನ ದಿನಕ್ಕೂ ಕುಗ್ಗಿ ಕೃಶಳಾದ್ಲು. ಆಕಾಶರಾಜ ದಂಪತಿಗಳಿಗೆ ಏನೂ ತೋಚಲಿಲ್ಲ. ಅನೇಕ ಮಂದಿ ದೊಡ್ಡ ವೈದ್ಯರನ್ನು ಕರೆಸಿ ಅನೇಕ ವಿಧದ ಪ್ರಯತ್ನವನ್ನ ಮಾಡಿದರು. ಆದರೂ ಪದ್ಮಾವತಿಯಲ್ಲಿ ಯಾವ ಬದಲಾವಣೆಯೂ ಬರಲಿಲ್ಲ. ಒಂದು ದಿನ ಅಂತಃಪುರಕ್ಕೆ ಒಬ್ಬಳು ಕೊರವಂಜಿ ಬರ್ತಾಳೆ. ಆಕೆ ಬೇರೆ ಯಾರೂ ಅಲ್ಲ, ಮಾರುವೇಷದಲ್ಲಿ ಬಂದ ಶ್ರೀನಿವಾಸನೇ. ಕೊರವಂಜಿ ಭವಿಷ್ಯ ಹೇಳುತ್ತಿರಲು ಆಕೆಯಲ್ಲಿ ಯಾವುದೋ ಶಕ್ತಿ ಇದ್ದಂತೆ ಅಂತಃಪುರದಲ್ಲಿದ್ದವರಿಗೆ ಅನಿಸಿತು. ಅವರು ಕೂಡಲೇ ಅವಳನ್ನ ಧರಣಿದೇವಿಯ ಹತ್ತಿರ ಕರೆದುಕೊಂಡು ಹೋಗ್ತಾರೆ. ಕೊರವಂಜಿ ಧರಣಿದೇವಿಯಲ್ಲಿ, ಅಮ್ಮ, ನಾನು ಇದ್ದುದನ್ನ ಇದ್ದ ಹಾಗೆ ಹೇಳುತ್ತೇನೆ, ಹೇಳಿದ್ದು ಹೇಳಿದಂತೆ ಆಗುತ್ತದೆ. ನಿನ್ನ ಮನೆಯಲ್ಲಿ ಶಾಂತಿ ಇಲ್ಲ, ಯಾವುದೋ ಬಾಧೆ ನಿನ್ನ ಮನಸ್ಸನ್ನ ಕಾಡುತ್ತಿದೆ ಎಂದಳು. ಕೂಡಲೇ ಧರಣಿದೇವಿಯು, ನೋಡು ತಾಯಿ, ನಿನ್ನಲ್ಲಿ ಯಾವ ಶಕ್ತಿ ಇದೆಯೋ ಗೊತ್ತಿಲ್ಲ. ನಿನ್ನ ಮಾತು ಎಷ್ಟು ಸತ್ಯವಾಗಿದೆ, ನೀನು ಹೇಳಿದ್ದು ನಿಜ. ನಮಗಾರಿಗೂ ಮನಃಶಾಂತಿ ಇಲ್ಲ. ನಮ್ಮ ಕುಮಾರಿ ಪದ್ಮಾವತಿಗೆ ಯಾವುದೋ ತಿಳಿಯದ ವ್ಯಾಧಿ ಅಂಟಿಕೊಂಡಿದೆ. ಇದು ಯಾರಿಗೂ ಅರ್ಥವಾಗುತ್ತಿಲ್ಲ, ನೀನೇ ಹೇಳಬೇಕು ಎಂದಳು. ಇಷ್ಟರಲ್ಲಿ ಪದ್ಮಾವತಿಯನ್ನು ಕರೆದುಕೊಂಡು ಬರಲು ಕೊರವಂಜಿ ರೂಪದಲ್ಲಿರುವ ಶ್ರೀನಿವಾಸನು ಹೀಗೆ ಹೇಳಲಾರಂಭಿಸಿದ. ಓ ತಾಯಿ, ನೀನು ಒಬ್ಬ ಹುಡುಗನಲ್ಲಿ ಮನಸ್ಸು ಇಟ್ಟಿದೀಯಾ. ಕಾಡಿನಲ್ಲಿ ಕಾಣಿಸಿಕೊಂಡವನು ಆತನು ಸಾಮಾನ್ಯನಲ್ಲ ತಾಯಿ. ಆತ ಶ್ರೀ ಮಹಾವಿಷ್ಣುವೆ. ಅವನನ್ನ ನೀನು ಇಷ್ಟಪಟ್ಟೆ. ನಿನ್ನ ಮದುವೆ ಖಂಡಿತವಾಗಿಯೂ ಅವನೊಡನೆ ನಡೆದೇ ನಡೆಯುತ್ತದೆ. ನೀನು ಬಹಳ ಕಾಲ ಸುಖವಾಗಿರುವೆ, ನಿನ್ನ ಆಸೆ ನೆರವೇರುತ್ತದೆ ತಾಯಿ ಎಂದು ಹೇಳ್ತಾಳೆ. ಈ ಮಾತನ್ನು ಕೇಳಿದ ಧರಣಿದೇವಿಗೆ ಆಶ್ಚರ್ಯವಾಯಿತು. ಇದಾ ವಿಷಯ ಎಂದು ಪದ್ಮಾವತಿಯನ್ನ ಕೇಳಲು ಕೊರವಂಜಿ ಹೇಳಿದ್ದೆಲ್ಲವೂ ನಿಜವೆಂದಳು. ಧರಣಿದೇವಿ ಕೊರವಂಜಿಗೆ ತುಂಬಾ ಉಡುಗೊರೆಗಳನ್ನ ಕೊಟ್ಟು ಕಳುಹಿಸ್ತಾಳೆ. ಅವಳು ಹೋದ ಸ್ವಲ್ಪ ಹೊತ್ತಿಗೆ ಬಕುಳಾದೇವಿ ಅಂತಃಪುರಕ್ಕೆ ಬರ್ತಾಳೆ. ಆಕೆ, ನಾನು ಶ್ರೀನಿವಾಸನ ತಾಯಿ, ತನ್ನ ಕುಮಾರ ಪದ್ಮಾವತಿಯನ್ನ ವಿವಾಹವಾಗಲು ನಿಶ್ಚಯಿಸಿದ್ದಾನೆ ಎಂದಳು. ಧರಣಿದೇವಿ ತುಂಬಾ ಸಂತೋಷಪಟ್ಟು ಗಂಡ ಆಕಾಶರಾಜನನ್ನ ಕರೆಸಿ ನಡೆದ ವಿಷಯವೆಲ್ಲವನ್ನು ಹೇಳ್ತಾಳೆ. ಆಕಾಶರಾಜನು ಸಾಕ್ಷಾತ್ ಶ್ರೀಮನ್ನಾರಾಯಣನು ತನ್ನ ಅಳಿಯನಾಗುವನೆಂದು ತಿಳಿದು ತುಂಬಾ ಸಂತೋಷಪಟ್ಟ. ಬಕುಳಾದೇವಿ ಕೂಡ ತುಂಬಾ ಸಂತೋಷದಿಂದ ಆ ದಂಪತಿಗಳಿಂದ ಬೀಳ್ಕೊಂಡು ತನ್ನ ಆಶ್ರಮಕ್ಕೆ ಹೋಗ್ತಾಳೆ. ಆಕಾಶರಾಜ ಧರಣಿದೇವಿ ದಂಪತಿಯರ ಆನಂದಕ್ಕೆ ಪಾರವೇ ಇಲ್ಲ. ಈ ಪ್ರಪಂಚದಲ್ಲಿ ಯಾರಿಗೆ ಈ ಭಾಗ್ಯ ಲಭಿಸಿತು? ಎಷ್ಟು ಕೋಟಿ ಜನ್ಮದ ಪುಣ್ಯಫಲವೋ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನ ಅಳಿಯನಾಗಿ ಹೊಂದುವ ಭಾಗ್ಯ ಎಷ್ಟು ಮಂದಿಗೆ ಸಿಗುತ್ತದೆ? ನಮ್ಮ ಜನ್ಮ ಸಾರ್ಥಕವಾಯಿತು. ಓ ಶ್ರೀಮನ್ನಾರಾಯಣ, ಇಂತಹ ಭಾಗ್ಯವನ್ನು ಅನುಗ್ರಹಿಸಿದ ನಿನಗೆ ನಮ್ಮ ನಮಸ್ಕಾರಗಳು. ಓ ಮಹಾಲಕ್ಷ್ಮಿ ತಾಯಿ, ಈ ಪ್ರಪಂಚದಲ್ಲಿ ಸರ್ವ ಐಶ್ವರ್ಯಗಳಿಗೆ ನಿಯಾಮಕಳಾದ ನಿನ್ನನ್ನ ಮಗಳಾಗಿ ಹೊಂದಿದ ನಾವು ಎಷ್ಟು ಅದೃಷ್ಟವಂತರು ತಾಯಿ ಎಂದು ತುಂಬಾ ಸಂತೋಷ ಪಡ್ತಾರೆ. ಆಕಾಶರಾಜ ದಂಪತಿಯರು ಅವರ ಗುರುವಾದ ಶುಕ ಮಹರ್ಷಿಗೆ ವಿಷಯವನ್ನು ತಿಳಿಸಲು ಆ ಮಹರ್ಷಿ ಕೂಡಲೇ ರಾಜನ ಅರಮನೆಗೆ ಬರ್ತಾರೆ. ಮಹರ್ಷಿಯನ್ನ ಸಕಲ ಮರ್ಯಾದೆಗಳೊಡನೆ ಬರಮಾಡಿಕೊಂಡು ನಡೆದ ವಿಷಯವೆಲ್ಲವನ್ನ ವಿವರವಾಗಿ ಹೇಳ್ತಾರೆ. ಆಗ ಶುಕ ಮಹರ್ಷಿ ಆ ದಂಪತಿಯರಿಗೆ ಹೀಗೆ ಹೇಳಿದ. ಓ ರಾಜ ದಂಪತಿಗಳೇ, ದಿವ್ಯ ದೃಷ್ಟಿಯಿಂದ ನನಗೆ ಎಲ್ಲ ವಿಷಯಗಳು ತಿಳಿದಿದೆ. ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ಅಳಿಯನಾಗಿ ಹೊಂದಿದ ನಿಮ್ಮ ಭಾಗ್ಯವನ್ನ ಹೇಗೆ ವರ್ಣಿಸಲು ಸಾಧ್ಯ? ಎಷ್ಟೋ ಕೋಟಿ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ಆ ಸ್ವಾಮಿ ದರ್ಶನ ಸಾಧ್ಯ. ಹಾಗಿರುವಾಗ ನೀವು ಆ ಜಗತ್ತಿನ ಕಲ್ಯಾಣ ಚಕ್ರವರ್ತಿಯನ್ನ ಅಳಿಯನಾಗಿ ಹೊಂದುತ್ತಿದ್ದೀರಿ. ಆಹಾ, ಎಷ್ಟು ಅದೃಷ್ಟವಂತರು ನೀವು! ನಿಮ್ಮ ಪುಣ್ಯದಿಂದ ಈ ದೇಶದ ಪ್ರಜೆಗಳೆಲ್ಲರೂ ಆ ಜಗನ್ನಾಥ ಜಗನ್ಮಾತೆಯ ಕಲ್ಯಾಣವನ್ನ ನೋಡುವ ಭಾಗ್ಯ ಹೊಂದಲಿದ್ದಾರೆ. ನಿಮ್ಮ ದೇಶದಲ್ಲಿರುವ ಪ್ರಜೆಗಳೆಲ್ಲರೂ ಬಹಳ ಅದೃಷ್ಟವಂತರು ಎಂದು ಹೇಳಿದ. ನಂತರ ಶ್ರೀನಿವಾಸನು ಪದ್ಮಾವತಿಯನ್ನ ಬಹಳ ವೈಭವದಿಂದ ವಿವಾಹವಾದ. ಅವರ ವಿವಾಹ ಮುಹೂರ್ತವನ್ನ, ವಿವಾಹ ಗಳಿಗೆಯನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಹೀಗೆ ಶಾಸ್ತ್ರೋಕ್ತವಾಗಿ ದಂಪತಿಗಳಿಬ್ಬರನ್ನು ಅತ್ತೆಯ ಮನೆ ಅಂದರೆ ಬಕುಳಾದೇವಿಯ ಆಶ್ರಮಕ್ಕೆ ಕಳುಹಿಸಿಕೊಡ್ತಾರೆ ಆಕಾಶ ರಾಜ ದಂಪತಿಗಳು. ಹೀಗೆ ದಾರಿಯಲ್ಲಿ ಹಾದು ಹೋಗುತ್ತಿರುವಾಗ ಅಗಸ್ತ್ಯ ಮುನಿಗಳ ಆಶ್ರಮ ಸಿಗುತ್ತೆ. ಆಗ ಅಗಸ್ತ್ಯ ಮುನಿಯು, ನಿಮ್ಮ ಬರುವಿಕೆಯಿಂದ ನನ್ನ ಆಶ್ರಮ ಪಾವನವಾಯಿತು ಎಂದು ಹೇಳಿ ಅವರನ್ನು ಆಧಾರದಿಂದ ಆಹ್ವಾನಿಸ್ತಾರೆ.
ಅತಿಥಿ ಮರ್ಯಾದೆಯನ್ನ ಮಾಡಿ ಆ ದಂಪತಿಗಳಿಗೆ ಅನೇಕ ಸುಮಧುರ ಫಲಗಳನ್ನು ಕೊಟ್ಟ. ಆಗ ಶ್ರೀನಿವಾಸನು ಅಗಸ್ತ್ಯನೊಡನೆ ಹೇಳಿದ, ಓ ಮಹರ್ಷಿ, ನಿನ್ನ ಅತಿಥಿ ಮರ್ಯಾದೆಯಿಂದ ನನಗೆ ಬಹಳ ಸಂತೋಷವಾಯಿತು. ಹೊಸ ದಂಪತಿಗಳು 6 ತಿಂಗಳುಗಳ ಕಾಲ ಬೆಟ್ಟವನ್ನೇರಬಾರದು ಎಂಬ ನಿಯಮವಿರೋದ್ರಿಂದ ಈ 6 ತಿಂಗಳುಗಳ ಕಾಲ ನಿನ್ನ ಆಶ್ರಮದಲ್ಲಿ ವಾಸ ಮಾಡಬೇಕೆಂದು ನಿಶ್ಚಯಿಸಿದ್ದೇನೆ ಎಂದು ಹೇಳಿದ. ಆಗ ಅಗಸ್ತ್ಯ ಮುನಿಯು ಶ್ರೀನಿವಾಸನಿಗೆ ಹೇಳ್ತಾ, ಆಹಾ ಜಗನ್ನಾಥ, ಜಗದ್ರಕ್ಷಕ, ಇದಕ್ಕೆ ಮೇಲಾದ ಭಾಗ್ಯವೇನಿದೆ? ನಿಮಗಾಗಿ ಒಳ್ಳೆಯ ವರ್ಣಶಾಲೆಯನ್ನು ನಿರ್ಮಿಸುತ್ತೇನೆ. ನೀವು ನನ್ನ ಆಶ್ರಮದಲ್ಲೇ ಈ 6 ತಿಂಗಳು ಸಂತೋಷದಿಂದ ಕಳೆಯಿರಿ ಎಂದು ಹೇಳಿ ಶಿಷ್ಯರನ್ನು ಕರೆದು ಈ ಕೆಲಸವನ್ನು ಅವರಿಗೆ ಒಪ್ಪಿಸಿದ. ಕೂಡಲೇ ಅಗಸ್ತ್ಯರ ಶಿಷ್ಯರೆಲ್ಲರೂ ಸೇರಿ ಆಶ್ರಮದಲ್ಲೇ ಅತಿ ಸುಂದರವಾಗಿರುವ ಪ್ರದೇಶವನ್ನು ಆರಿಸಿ ಅಲ್ಲಿ ಹೂದೋಟದ ಮಧ್ಯೆ ಚಂದದ ವರ್ಣಶಾಲೆಯನ್ನು ನಿರ್ಮಿಸುತ್ತಾರೆ. ಬೃಹಸ್ಪತಿ ವೇದ ಮಂತ್ರವನ್ನು ಪಠಿಸುತ್ತಿರಲು ಆಶ್ರಮದಲ್ಲಿ ಮುನೀಶ್ವರರ ಆಶೀರ್ವಚನದೊಂದಿಗೆ ನೂತನ ದಂಪತಿಗಳಾದ ಶ್ರೀ ಪದ್ಮಾವತಿ ಶ್ರೀನಿವಾಸರು ಗೃಹ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿಯ ಪ್ರಕೃತಿ ಸೌಂದರ್ಯಕ್ಕೆ ಶ್ರೀನಿವಾಸ ಪದ್ಮಾವತಿಯರ ಹೃದಯ ಪುಲಕರಿಸಿತು. ಪಕ್ಷಿಗಳ ಕಲರವ, ಸುಮನೋಹರವಾದ ಹೂಗಳ ಮುಗ್ಗ, ಚಂದದ ಸೆಲೆಗಳ ಮಧ್ಯೆ ಈ ಪರ್ಣಶಾಲೆಯ ವಾತಾವರಣ ಆ ದಂಪತಿಗಳಿಗೆ ತುಂಬಾ ಆನಂದವನ್ನು ಕೊಡ್ತು. ಶ್ರೀ ಪದ್ಮಾವತಿ ಶ್ರೀನಿವಾಸರು ನೆಲೆಸಿದ ಈ ಪ್ರದೇಶವೇ ಈಗಿನ ಶ್ರೀನಿವಾಸ ಮಂಗಾಪುರ. 6 ತಿಂಗಳುಗಳ ಕಾಲ ಅಲ್ಲಿ ನಿವಾಸ ಮಾಡಿದ ಮೇಲೆ ಶ್ರೀನಿವಾಸ ಪದ್ಮಾವತಿಯರು ಅಗಸ್ತ್ಯ ಮುನಿಯಿಂದ ಬೀಳ್ಕೊಟ್ಟು ಶೇಷಾಚಲಕ್ಕೆ ಹೊರಟು ಹೋಗ್ತಾರೆ. ಸಪರಿವಾರ ಸಮೇತ ಶೇಷಾಚಲ ಸೇರಿದ ಮೇಲೆ ಬ್ರಹ್ಮ, ರುದ್ರರು ಮತ್ತು ಇತರ ದೇವತೆಗಳು ಪುಷ್ಪವೃಷ್ಟಿ ಮಾಡುತ್ತಿರಲು ಶ್ರೀನಿವಾಸನು ಹೃದಯ ಲಕ್ಷ್ಮಿ ಸಮೇತನಾಗಿ ಆನಂದ ನಿಲಯಕ್ಕೆ ಪ್ರವೇಶಿಸಿದ. ಪದ್ಮಾವತಿಯು ಹೃದಯ ಲಕ್ಷ್ಮಿಯಾಗಿ ಶ್ರೀನಿವಾಸನ ಎದೆಯನ್ನು ಅಲಂಕರಿಸುತ್ತಾಳೆ. ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ದೇವ ದುದುಂಬಿಗಳು ಮೊಳಗಿದವು. ಶ್ರೀನಿವಾಸನ ಆನಂದ ನಿಲಯದ ಪ್ರವೇಶವನ್ನು ಉದ್ದೇಶಿಸಿ ಬ್ರಹ್ಮ ಉತ್ಸವವನ್ನು 10 ದಿನಗಳ ಕಾಲ ದಿವ್ಯವಾಗಿ ನಡೆಸಿದ. ಇದೇ ಬ್ರಹ್ಮೋತ್ಸವ ಎಂದು ಈಗ ಪ್ರತಿ ವರ್ಷ ದಿವ್ಯವಾಗಿ ಆಚರಿಸಲಾಗ್ತಿದೆ. ಈ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ವಿಶೇಷವನ್ನ ಕೇಳಿದವರ ಓದಿದವರ ಜನ್ಮ ಧನ್ಯತೆಯನ್ನ ಪಡೆದುಕೊಳ್ಳುತ್ತೆ. ಇವರೆಲ್ಲರಿಗೂ ಆ ದಿವ್ಯ ದಂಪತಿಗಳ ಅನುಗ್ರಹ ತಪ್ಪದೇ ಸಿಗುತ್ತೆ. ಶ್ರೀ ಲಕ್ಷ್ಮೀ ಶ್ರೀನಿವಾಸರ ಕಲ್ಯಾಣ ವಿಶೇಷವನ್ನ ತಿಳಿದವರ ಜೀವನವು ಯಾವ ಸಮಸ್ಯೆಯೂ ಇಲ್ಲದೆ ಕಲ್ಯಾಣವಾಗುತ್ತದೆ ಎಂಬ ನಂಬಿಕೆ ಇಂದಿಗೂ ಇದೆ. ಇವಿಷ್ಟು ಪದ್ಮಾವತಿ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.